ಮಕ್ಕಳ ಸಾಕ್ಷ್ಯವನ್ನು ಪಡೆಯಬೇಕು ಅನ್ನುವುದಕ್ಕಾಗಿ ಗುರುಗಳಾಗಿರ್ತಕ್ಕಂಥ ವಸಿಷ್ಠ
ಪುತ್ರನನ್ನು ತನ್ನ ಪತ್ರಾದಿಗಳನ್ನು ಕರೆಸಿ ಏನು ಮಾಡಬೇಕು ಎಂದು ಪ್ರಯತ್ನಿಸಿದ. ಇಲ್ಲಿ ಹಿರಿಯರೊಂದು ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ. 60,000 ವರ್ಷಗಳ ಕಾಲ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಈ ದಶರಥ ಚಕ್ರವರ್ತಿ ಯಾವ ಯತ್ನವನ್ನು ಮಾಡಲೇ ಇಲ್ಲವಲ್ಲ, ಇದಕ್ಕೇನು ಕಾರಣ ಅಂದರೆ ಹಿರಿಯರ ಆದೇಶ ಹೀಗಿದೆ, ಪೂರ್ವ ಜನ್ಮದ ಕರ್ಮ ಸದಿಯದ ಹೊರತು ಯಾರೇನು ಮಾಡುವಂತಿಲ್ಲ. ದಾಸವರೇಂದ್ರ ಹೇಳ್ತಾರೆ, ಆರೇನ ಮಾಡುವರು ಆರಿಂದಲೇನದು ಸರಸಿಜೋದ್ಭವ ಬರೆದ ವಿಧಿ ಬರಹವಿಂದರು ಊರೆಲ್ಲ ನೆಟ್ಟರು ಉಣಬಡಿಸುವರೊಬ್ಬರನ್ನು ಕಾಣೆ, ಕರಕರೆಯ ಕೊಡುದಿರಲು ಕರದಾದರಿಬ್ಬರನ್ನು ಕಾಣೆ. ಅವಶ್ಯಮನ ವಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಎಂಬಂತೆ ಅನುಭವಿಸಬೇಕಾದದ್ದನ್ನು ಅನುಭೂತಿಯೇ ನೀಡಬೇಕು ಎಂದರೆ ದಶರಥ ಚಕ್ರವರ್ತಿಯು ಮಾಡಿದ ಕರ್ಮ ಫಲವು ಮುಗಿದೊಡನೆಯೇ ಭಗವಂತ ಪುತ್ರಲಾಭಕ್ಕಾಗಿ ಅಶ್ವಮೇಧವನ್ನು ಮಾಡಿ ಎಂಬುದಾಗಿ ಪ್ರೇರೇಪಿಸಿದ್ದಾರೆ. ಕೂಡಲೇ ವಸಿಷ್ಠ ಮಹರ್ಷಿಗಳನ್ನು ತನ್ನ ಸುಮಂತ್ರನನ್ನು ಬರಮಾಡಿಸಿ ತಾನು ಅಶ್ವಮೇಧ ಯಾಗವನ್ನು ಮಾಡಬೇಕು ಎಂದು ಸಂಕಲ್ಪಿಸಿದಾಗ ಸುಮಂತ್ರ ತಾನೊಂದು ಉಪಾಯವನ್ನು ಸೂಚಿಸಿದ. ಸ್ವಾಮಿ, ಹಿಂದೆ ಸನಕಾದಿ ಮಹರ್ಷಿಗಳು ಹೇಳಿದ ಒಂದು ಮಾತು ನೆನಪಾಗುತ್ತಿದೆ. ಈ ಅಶ್ವಮೇಧವನ್ನು ಮಾಡುವುದಕ್ಕೋಸ್ಕರವಾಗಿ ನಾವು ಮಹಾಮುನಿಯರಿಸಿರುವ ಋಷಿಶೃಂಗರನ್ನು ಬರಮಾಡಿಸಿದರೆ ವಿಭಾಂಡಕರ ಪುತ್ರನಾಗಿರುವ ಋಷಿಶೃಂಗರು ರೋಮಪಾದ ರಾಜನಲ್ಲಿ ಇರುವನಾದ್ದರಿಂದ ಆ ಅಂಗ ದೇಶದಲ್ಲೊಂದು ಕಾಲದಲ್ಲಿ ಮಳೆ ಬೆಳೆಗಳಿಲ್ಲದೆ ಕ್ಷಾಮವೇ ತುಂಬಿದ್ದಾಗ ಈ ಮಹಾಮುನಿಯನ್ನು ಬರಮಾಡಿಸಿ ಆತನನ್ನು ಆ ನಾಡಿಗೆ ಕಾಲಿಟ್ಟೊಡನಿಗೆ ಸುಭಿಕ್ಷೆಯಿಂದ ಮಳೆ ಬೆಳೆಗಳಾಗಿ ಎಲ್ಲ ವಿಧವಾದ ಸೌಖ್ಯವು ಪ್ರಾಪ್ತವಾಯಿತು ಎಂದ ಮೇಲೆ ನಾವು ಆತನನ್ನು ಬರಮಾಡಿಸಿ ಆತನ ಸಹಾಯದಿಂದ ಆಶೀರ್ವಾದದಿಂದ ಈ ಯಾಗವನ್ನು ಭಂಗವಾಗಿ ನೆರವೇರಿಸುವುದು ಉಚಿತ ಎಂದು ಹೇಳಿದಾಗ ಈ ಮಾತನ್ನು ಅನುಮೋದಿಸಿ ದಶರಥ ಚಕ್ರವರ್ತಿಯು ಗುರುವರೇಂದ್ರನಾಗಿರುವ ವಸಿಷ್ಠನಲ್ಲಿ ಕರಗಳನ್ನು ಜೋಡಿಸಿ ಪ್ರಾರ್ಥಿಸುತ್ತಿದ್ದಾನೆ. ಗುರುಗಳೇ, ಈ ಕಾರ್ಯವನ್ನು ನಾನು ಮಾಡಲು ಸಮರ್ಥನೆ. ಆಗ ವಸಿಷ್ಠನಂತೆ ಹೇಳುತ್ತಿದ್ದಾನೆ, ಅಪ್ಪ ನೀ ಸಮರ್ಥನಲ್ಲದೆ ಮತ್ತಾರು ಸಮರ್ಥರಪ್ಪ, ಪರಮಾಣಿಸು ಗುರುಗಳನ್ನು ಎಂದಾಗ ಮಹಾನುಭಾವನಾದ ಶಿಶೃಂಗ ಮುನಿಪನನ್ನು ಪರಮಾಡುತ್ತಿದ್ದಾರೆ. ಯಾಗ ಮಂದಿರವು ಸಿದ್ಧವಾಗುತ್ತಿದೆ ಎಂದೇ ಆ ಯಾಗ ಮಂದಿರವು ಸಿದ್ಧವಾಗಿದೆ ಎಂದರೆ ಎಲ್ಲರೂ ಆಶ್ಚರ್ಯ ಪಡುವುದರದೊಳಗಾಗಿ ಸಿದ್ಧವಾಗಿದೆ. ಎಲ್ಲೆಲ್ಲಿಂದಲೂ ಕೂಡ ಸಮಸ್ತ ರಾಜರನ್ನು ಬಂದಿದ್ದಾರೆ. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾನವ ಸಿಂಧು ಕುರುಗ ಸೌರಾಷ್ಟ್ರ ಗುರುಜರ ಬರದ ನರ್ಮದೇಶಗಳೇ ಮೊದಲಾದ 56 ದೇಶದ ಮಹಾರಾಜರುಗಳು ಮಹಾಮಂತ್ರಗಳು ವೀರರು ಯೋಧರು ಪ್ರಮುಖರು ಮುನಿಗಳು ಪರಭದ್ರರೆಂಬ ಮೊದಲಾಗಿ ಆ ಯಾಗ ಮಂದಿರವು ತುಂಬಿ ದುಡುಕಾಡಲು ಪ್ರಾರಂಭವಾಗಿದೆ. ಅಶ್ವಮೇಧವನ್ನ ಬಹು ವಿಜೃಂಭಣೆಯಿಂದ ಮತ್ತು ದೇವತೆಗಳು ಸಂತೃಪ್ತರಾಗುವ ದಿನದಲ್ಲಿ ಮಹಾನುಭಾವನಾದಂತ ದಶರಥ ಚಕ್ರವರ್ತಿಯು ಮಾಡಿಸುತ್ತಿದ್ದಾರೆ. ಈ ಯಾಗ ಸಂತೃಪ್ತಿಯಾದಂತ ಕಂಡು ಋಷಿಶೃಂಗ ಮುನಿಪ ಸಂತುಷ್ಟರಾಗಿ ದಶರಥನಿಗೆ ಹೇಳುತ್ತಿದ್ದಾರಷ್ಟೇ, ಅಯ್ಯಾ ಇದರಿಂದೇ ಅಲ್ಲ ಲೋಕ ಕಲ್ಯಾಣ ಕಾರಣಕರ್ತನಾಗಿರ್ತಕ್ಕಂತಹ ಪರಮಾತ್ಮನ ಒಂದು ಅನುಗ್ರಹವು ನನ್ನ ಮನಸ್ಸಿನಲ್ಲಿ ಪ್ರೇರಣೆಯನ್ನು ಮಾಡುತ್ತಿದೆ, ನೀನು ಪುತ್ರಕಾಮೇಷ್ಟಿಯನ್ನು ಮಾಡು. ದಶರಥ ಕರಗಳನ್ನು ಜೋಡಿಸಿದ, ದೇವ ಆ ಯಾಗವನ್ನೂ ಮಾಡುವುದೇ ಅಯ್ಯ ಮಾಡು, ಇದರಿಂದಾಗಿ ನಿನ್ನ ಮನೋವಾಂಚಿತ ಫಲವು ಸಿದ್ಧವಾದು. ಯಾವ ಕಾಯಕರ್ಮಗಳನ್ನು ಕರೆಯದೆ ಪುಣ್ಯವೆಂಬುದು ಪ್ರಾಪ್ತವಾಗುವುದಿಲ್ಲ ಎಂದು ಹೇಳುತ್ತಿರುವರು. ಆ ಕರ್ಮಗಳೆಲ್ಲವೂ ಕಳೆದಿದೆ ಎಂದರೆ ದೈವಾನುಗ್ರಹವು ನಿನಗೆ ಪ್ರಾಪ್ತವಾದ ಸಮಯವಾಗಿದೆ, ಆದ್ದರಿಂದ ಅದನ್ನು ಮಾಡುವಂತಹ ಹಾಗಂತ ಕೂಡಲೇ ದಶರಥ ಚಕ್ರವರ್ತಿಯು ಕರಗಳನ್ನು ಜೋಡಿಸಿ ತನ್ನವರೆಲ್ಲರನ್ನೂ ಬರಮಾಡಿಸಿದರಂತೆ ತನ್ನವರೆಲ್ಲರನ್ನೂ ಬರಮಾಡಿಸಿ ಯಾಗ ಮಂದಿರವನ್ನು ನಿರ್ಮಾಣವನ್ನು ಮಾಡಿದ್ದಾನೆ. ನೋಡಲು ಅತೀವ ಸುಂದರವಾಗಿದೆಯಂತೆ, ಅತೀವ ಸುಂದರ ಮಹಾಯಾಗ ಮಂದಿರ
ಯಾಕೆ ಬಂದಿರಬಹುದು? ವೇದಗಳ ಪಾವನೊರೆ ಬರತಿ ಪೂರ ಯತಿಯ ಮಹಿಮೆ ಅಪಾರ. ಎಲ್ಲರೂ ಸೇರಿ ವೇದಘೋಷ ಮಂತ್ರಗಳನ್ನು ಕೋರುಗರಿಗಿದ್ದರೆ ಕರೆದು 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 ಎಲ್ಲರಿಗೂ ದಾನ ಕ್ರಮಗಳನ್ನು ನೀಡುತ್ತಿರೆ. ಆ ಮಹಾನುಭಾವನಾಗಿರ್ತಕ್ಕಂಥ ಈ ದಶರಥ ಚಕ್ರವರ್ತಿ ದಾನವನ್ನು ಕೊಡುತ್ತಿದ್ದಾರೆ. ಎಲ್ಲರನ್ನು ಬರಮಾಡಿಸಿದ ಮುನಿ ಜನಗಳೇ, ನಾನು ಸಂತೃಪ್ತನಾಗಿದ್ದೇನಾದ್ರಿಂದ ಸ್ವೀಕರಿಸಿ ನನ್ನ ಸಮಸ್ತ ರಾಜ್ಯವನ್ನು ನಿಮಗೆ ದಾನ ಮಾಡಿದ್ದೇನೆ. ಎಲ್ಲರೂ ನಗಲಾರು ದಶರಥ ಚಕ್ರವರ್ತಿ, ಇಕ್ಷ್ವಾಕು ವಂಶವನ್ನು ಅವತರಿಸಿದ ನೀನು ಸಮಸ್ತವನ್ನು ದಾನ ಮಾಡಿಸಿ ಎಂದರೆ ನಿಮ್ಮ ವಂಶದ ಗುಣವನ್ನು ಅನುಸರಿಸಿ ಮಾಡುತ್ತಿದ್ದೀನಿ. ಆದರೆ ಬ್ರಾಹ್ಮಣರಾದ ನಾವು ಈ ರಾಜ್ಯ ಕೋಶಾದಿಗಳನ್ನು ಪಡೆದು ಮಾಡುವುದಾದರೆ ಹೇಗೆ? ಆದ್ದರಿಂದ ನೀನು ಇದಕ್ಕೆ ಪ್ರತಿಯಾಗಿ ನನಗೆ ದಾನ ದಕ್ಷಿಣೆಗಳನ್ನು ಕೊಟ್ಟರೆ ಸಾಕು ಎಂದು ಹೇಳಿದಾಗ ಮಹಾನುಭಾವನಾದ ದಶರಥ ಚಕ್ರವರ್ತಿಯು ಆ ಎಲ್ಲರನ್ನು ಬರಮಾಡಿಸಿ 10 ಲಕ್ಷ ಗೋವುಗಳನ್ನು, 10 ಕೋಟಿ ಚಿನ್ನದ ನಾಣ್ಯಗಳನ್ನು, 40 ಕೋಟಿ ಬೆಳ್ಳಿ ನಾಣ್ಯಗಳನ್ನು ಬರಮಾಡಿಸಿ ಎಲ್ಲರಿಗೂ ದಾನವನ್ನು ಕೊಟ್ಟರು. ಇಲ್ಲೊಂದು ಹಿರಿಯರು ಪ್ರಶ್ನೆ ಕೇಳುತ್ತಿದ್ದಾರೆ, ಏಕೆ ದಾನ ಮಾಡಬೇಕು? ಅದಕ್ಕೆ ಉತ್ತರ ಹೀಗಿದೆ. ಬರಲಿಬೇಕು ಬದಬೇಕು ಕಡಿಜಲಿಕ್ಕೆ, ಬರಲಿಬೇಕು ಪಾಪದ ಬೇರು ಕಡಿಜಲಿಕ್ಕೆ, ಬರಲಿಬೇಕು ಹಿರಿಯರ ಕೈಯಲ್ಲಿ ಕೊಡಲಿಬೇಕು ಪಾಪದ ಬೇರುಗಳ ಕಡಿಜಲಿಕ್ಕೆ, ಕೊಡಲಿಬೇಕು ಹಿರಿಯರ ಕೈಯಲ್ಲಿ ಕೊಡಲಿಬೇಕು ಸತ್ಪಾತ್ರವಿದ್ದೆಡೆ, ಕೊಡಲಿಬೇಕು ಸತ್ಪಾತ್ರವಿದ್ದೆಡೆಯಲ್ಲಿ ಕೊಡಲಿಲ್ಲ ಕೊಡಲಿಲ್ಲ ಕೊಡಲಿಲ್ಲದ ಬಗೆ ಕೊಡಲಿಲ್ಲ ಕೇಳೋ ಎನ್ನೊಡೆಯ ಅಜನಾನಂದರ. ಕೊಡಲಿಲ್ಲ ಕೊಡಲಿಲ್ಲ ಕೊಡಲಿಲ್ಲದ ಬಗೆ ಕೊಡಲಿಲ್ಲ ಕೇಳೋ ಎನ್ನೊಡೆಯ ಅಜನಾನಂದರ. ಕೊಡಲಿಬೇಕು ಪಾಪದ ಬೇರು ಕಡಿಯಲಿಕ್ಕೆ, ಕೊಡಲಿಬೇಕು ಕೊಡಲಿಬೇಕು ಗುರು ಹಿರಿಯರ ಕೈಯಲ್ಲಿ ಕೊಡಲಿಬೇಕು, ಕೊಡಲಿಬೇಕು ಸತ್ಪಾತ್ರ ನಿತ್ಯನೆಯಲ್ಲಿ, ಕೊಡಲಿಲ್ಲ 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 ನಮಗೆ ಕೊಡಲಿಲ್ಲ ಕೇಳೋ ಎನ್ನೊಡೆಯ ಸಕಲಾನಂದ ವಿಕನ. ಕೊಟ್ಟವರ ಮಾತು ಕೊಡಬೇಕು, ಕೊಟ್ಟು ಧರ್ಮವನ್ನು ಕೊಟ್ಟು ನಮ್ಮ ಕರ್ಮವನ್ನು ಕಲಿಯಬೇಕು ಎಂದ ಮೇಲೆ ಈ ದಾನ ಧರ್ಮಗಳನ್ನು ಪಡೆಯುತ್ತಿದ್ದಾರೆ. ಮತ್ತು ಪುತ್ರಿಕಾಮೆ ಯಾಗವೆಂಬುದು ವಿಜೃಂಭಣೆಯಿಂದ ಯಾಗುತ್ತಿದೆ. ಯಾಗ ಮಂದಿರವು ಅತಿ ಮಂದಿರವು ಯತಿ ಪುತ್ರನಂದ ಮಂದಾರ, ವೇದಗಳ ಭಾರ ಮಲವರತಿ ಪೂರ ಯತಿಯ ಮಹಿಮೆ ಅಪಾರ, ತುರಿತ ಪೂರವರ ಭರಿತ ಭಾರತರ ಇದು ಆನಂದ ಸಾಗರ. ಯಜ್ಞ ಹುಂಡದ ಮಧ್ಯದಲ್ಲಿ ನಿಂತು ಅಯ್ಯ
ಇದಿಗೋ ಎಂದು ಬೇಡುತ್ತಿದ್ದಾನೆ. ದಶರಥ ಚಕ್ರವರ್ತಿಯು ಆತನನ್ನು ಕಂಡು ಕರಗಲದ ಜೋಡಿಸಿ ಪ್ರಾರ್ಥಿಸುತ್ತಿದ್ದಾನೆ. ಈ ವೇಳೆಯಲ್ಲಿ ದೇವತೆಗಳೆಲ್ಲರೂ ಸೇರಿ ಬ್ರಹ್ಮದೇವನನ್ನು ಮುಂದಿಟ್ಟುಕೊಂಡು ಶ್ರೀಮದ್ ನಾರಾಯಣನನ್ನು ಕ್ಷೀರ ಸಮುದ್ರದಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿಸುತ್ತೆ. ದೇವ, ರಾವಣನ ಬಾಧೆಯಿಂದ ನಾವಾರು ಪಾಡುವಂತಿಲ್ಲ, ದಯಮಾಡಿ ನಮಗೆ ಅನುಗ್ರಹವನ್ನು ಮಾಡು. ಪ್ರತ್ಯಕ್ಷನಾದ ಶ್ರೀ ಹರಿಯು ದೇವರಾಜನನ್ನು ಕುರಿತು ಕೇಳುತ್ತಿದ್ದಾನೆ. ದೇವೇಂದ್ರ, ನೀನು ಮಹಾಬಲಶಾಲಿ, 33 crore ದೇವತೆಗಳಿಗೆ ಒಡೆಯ, ಅಂತಹ ನೀನು ರಾವಣನ ಜಯಿಸಲಾರದೆ ನನ್ನನ್ನು ಬಂದು ಮರೆಯಿಡುವುದು ಎಂದರೆ ಆಶ್ಚರ್ಯವಾಗಿದೆ. ಅದಕ್ಕೆ ದೇವರಾಜ ಹೇಳಿದ, ದೇವ ನಾನೇನು ಮಾಡಲಿ, ನಾನವನನ್ನು ಸಂಹಾರ ಮಾಡುವ ಶಕ್ತಿಯನ್ನು ಕಳೆದುಕೊಂಡಿದ್ದೇನೆ. ಕಾರಣ, ಸೃಷ್ಟಿಕರ್ತನಾಗಿರುವ ಬ್ರಹ್ಮ ಆತನಿಗೆ ಎಲ್ಲ ವರಗಳನ್ನು ಕೈಪಾಲಿಸಿದ್ದಾನೆ. ಆ ವರಬಲದ ಮುಂದೆ ದೇವರಾಜನಾದ ನನ್ನ ಬಲವೇನೂ ನಡೆಯುತ್ತಿಲ್ಲ. ನಾರಾಯಣ ಪ್ರಶ್ನೆ ಮಾಡಿದ, ಹಾಗಿದ್ರೆ ನೀನು ನನ್ನನ್ನು ಪ್ರಾರ್ಥನೆ ಮಾಡುವ ಕಾರಣವೇನು? ಸ್ವಾಮಿ, ಕಾರಣವಿದ್ದೆ, ಯಾವ ಸೃಷ್ಟಿಕರ್ತನು ಅವನಿಗೆ ವರವೊಂದಿತ್ತನೋ ಅಂತಹ ಸೃಷ್ಟಿಕರ್ತನನ್ನೇ ನಾಭಿಯನ್ನು ಕೊಟ್ಟ ಅವನ ತಂದೆ ನೀನು. ಆದ್ದರಿಂದ ಅವನ ವರವನಕ್ಕಿಂತಲೂ ಅತಿಶಯವಾದ ಬಲವುಳ್ಳವನಾದ ನೀನು ನಮ್ಮನ್ನು ಕಾಪಾಡಬೇಕು ಎಂಬುದಾಗಿ ಬೇಡಿದಾಗ ನಾರಾಯಣ ಮೂರ್ತಿ ಅಭಯವನ್ನು ಕೊಡ್ತಾ ಹೀಗೆ ಹೇಳುತ್ತಿದ್ದಾನಷ್ಟೇ. ದೊಡ್ಡ ನರನಾಗಿ ಉದ್ಭವಿಸುವೆ, ಕೋತಿಗಳಾಗಿ ನೀವೆನ್ನು ದೊಡ್ಡ ನರನಾಗಿ ಉದ್ಭವಿಸುವೆ, ಕೋತಿಗಳಾಗಿ ನೀವೆನ್ನು ಭಕ್ತರ ಪ್ರೀತಿ ಕೊನೆಯುವೆ, ಭಕ್ತರ ಪ್ರೀತಿ ಕೊನೆಯುವೆ ಎಂಬ ಜಾತಿಯಿದೆ ಬಿಡನೆ. ಕಾಪಾಡತಕ್ಕಂತಹ ಖ್ಯಾತಿಯನ್ನು ಬಿಡತಕ್ಕಂತಹವನಲ್ಲವಾದ್ದರಿಂದ ನಾನು ಖಂಡಿತವಾಗಿಯೂ ಅವತರಿಸಿ ನರನಾಗಿ ಅನುಭವಿಸಿ ಆ ರಾವಣಾದಿಗಳನ್ನು ಸಂಹರಿಸಿ ನಿಮ್ಮ ದುಃಖವನ್ನು ಹೋಗಲಾಡಿಸುತ್ತೇನೆ ಎಂದು ಅಭಯವನ್ನು ತಾನಲ್ಲಿ ಕೊಟ್ಟಿದ್ದಾನೆ. ಈ ಮಹಾನುಭಾವನಾಗಿರ್ತಕ್ಕಂತಹ ದಶರಥ ಚಕ್ರವರ್ತಿಯು ಮಾಡುತ್ತಿರುವ ಯಾಗ ಮಂದಿರದಲ್ಲಿ ಉದ್ಭವಿಸಿ ಬಂದಿರತಕ್ಕಂತಹ ಯಜ್ಞ ಪುರುಷನು ಯಜ್ಞ ಪ್ರಸಾದ ಪಾಯಸವನ್ನು ತನ್ನ ಕೈಯೊಳಗೆ ಬಿಡದಿರುವ ಸ್ವರ್ಣ ಪಾತ್ರೆಯಿಂದ ಪ್ರತ್ಯಕ್ಷನಾಗಿ ಬಂದು, ರಾಜ ಈಗ ಬಾ, ಇದಿಗೂ ಸ್ವೀಕರಿಸು ಈ ಯಜ್ಞ ಪ್ರಸಾದ ಪಾಯಸವನ್ನ. ನಿನಗೆ ಕೊಟ್ಟಿರುವ ಈ ಯಜ್ಞ ಪ್ರಸಾದ ಪಾಯಸವನ್ನ ನಿನ್ನ ಪತ್ನಿಯರಿಗೆ ಸಮನಾಗಿ ಹಂಚು. ಇದರಿಂದಾಗಿ ಲೋಕದಲ್ಲಿ ನೀನು ಪಡೆಯಬೇಕೆಂದು ಅಪೇಕ್ಷೆ ಪಟ್ಟಿರುವ ವಾಂಛಿತ ಫಲಗಳನ್ನೆಲ್ಲವನ್ನು ಕೂಡ ದಯಪಾಲಿಸಲು ದೇವತೆಗಳು ಸತೃಪ್ತಿಯಿಂದ ಕಳಿಸಿಕೊಂಡಿದ್ದಾರೆ. ಇದು ಪ್ರಸಾದ ಎಂಬುದಾಗಿ ಹೇಳಿ ದರ್ಶನಕ್ಕಾಗಿ ಕಾತುರವಾಗಿ ಕಾದಿರುವರು. ದೇವತೆಗಳೆಲ್ಲರೂ ಈಗಾಗಲೇ ಅವತರಿಸಿ ಈ ಪುಣ್ಯ ಪುರುಷರನ್ನು ಸಂದರ್ಶಿಸಬೇಕು ಎಂದು ಕಾದಿರುವಾತನನ್ನ ತನ್ನ ಮಗನನ್ನಾಗಿ ಪಡೆಯುವ ಭಾಗ್ಯವನ್ನು ಪಡೆದ ರಾಜ, ಇದಿಗೂ ಈ ಯಜ್ಞ ಪ್ರಸಾದ ಪಾಯಸವನ್ನ, ಇದನ್ನ ನೀನು ನಿನ್ನ ಧರ್ಮಪತ್ನಿಯರಿಗೆ ಹಂಚಿಕೊಡಬೇಕು, ಸಮನಾಗಿ ಹಂಚಿಕೊಡು. ಇದರಿಂದಾಗಿ ನಿನ್ನ ವಾಕ್ಯದ ಫಲವು ಸಿದ್ಧವಾಗುವುದು ಎಂಬುದಾಗಿ ಹೇಳಿದ. ಯಜ್ಞ ಪ್ರಸಾದ ಪಾಯಸವನ್ನು ಕೊಟ್ಟು ತಾನು ಹಾಗೆ ಹೆದರಿಸಿದಾಗಿದ್ದಾನೆ. ಮಹಾರಾಜ ಸಂತೃಪ್ತನಾಗಿ ತನ್ನ ಧರ್ಮಪತ್ನಿಯನ್ನು ಕರೆದರು. ಕೌಸಲ್ಯ, ಸುಮಿತ್ರ, ಕೈಕೇ, ಮೂರನೇ ಮಹಿಷಿಯರು ಬಂದಾಗ ಆ ಯಜ್ಞ ಪ್ರಸಾದ ಪಾಯಸದಲ್ಲಿ ಅರ್ಧ ಭಾಗವನ್ನ ತನ್ನ ಹಿರಿಯವಳಾಗಿರುವ ಕೌಸಲ್ಯಗೆ ತಾನು ಕೊಟ್ಟಿದ್ದಾನೆ. ಹಾಗೆ ಪ್ರಸಾದವನ್ನು ಸ್ವೀಕರಿಸಿ ನಮಸ್ಕರಿಸಿದರಂತೆ
ಸಗಲಿ ಎರಡು ಭಾಗವನ್ನು ಮಾಡಿ ಒಂದು ಭಾಗವನ್ನ ಸುಮಿತ್ರಿಗೆ ಕೊಟ್ಟ, ಇನ್ನುಳಿದ ಒಂದು ಭಾಗವನ್ನ ಅವನ್ನು ಎರಡು ಭಾಗವನ್ನಾಗಿ ಮಾಡಿ ತನ್ನ ಕಿರಿಯ ಹೆಂಡತಿಯಾದ ಕೈಕೆಗೆ ಒಂದು ಭಾಗವನ್ನು ಕೊಟ್ಟ, ಉಳಿದ ಒಂದು ಭಾಗವನ್ನು ಸಹ ತನ್ನ ಎರಡನೆಯ ಹೆಂಡತಿಗೆ ಇರಿಸಿಕೊಂಡು ಸುಮಿತ್ರಿಗೆ ಎಂದಿದ್ದಾನೆ. ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.